ಕಲಬುರ್ಗಿ ನಗರದ ಹೊರವಲಯದ ಹಾಗರ್ಗ ಗ್ರಾಮದ ರಸ್ತೆಯ ಇತಿಹಾದ್ ನಗರದ ಹತ್ತಿರದ ಕುಲ್ಲಾ ಮೈದಾನದಲ್ಲಿ ನಿಲ್ಲಿಸಿದಂತಹ ಎರಡು ಬಸ್ಗಳಿಗೆ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿ ಪರಾರಿಯಾಗಿರುವಂತಹ ಘಟನೆ ನಿನ್ನೆ ಸಾಯಂಕಾಲ ನಡೆದಿದೆ. ಕಾಸ್ಕಿ ಟ್ರಾವೆಲ್ಸ್ ಗೆ ಸಂಬಂಧಿಸಿದ ಎರಡು ಸ್ಲಿಪ್ಪರ್ ಬಸ್ಗಳಾಗಿದ್ದು ಕಿಡಿಗೇಡಿಗಳು ಶನಿವಾರ ಸಂಜೆ ಬೆಂಕಿಯನ್ನು ಹಚ್ಚಿದ್ದರಿಂದ ಎರಡು ಬಸ್ಗಳು ಹೊತ್ತಿ ಉರಿದಿವೆ. ಲಕ್ಷಕ್ಕೂ ಅಧಿಕ ಮೌಲ್ಯದ ಹಾನಿ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಕಳೆದ 3-4 ತಿಂಗಳಿಂದ ಈ ಬಸ್ಗಳು ಓಡಾಟವನ್ನ ನಡೆಸದೆ ಮೂಲಿಗೆ ಸೇರಿದವು. ಇದರಿಂದಾಗಿ ಅವುಗಳನ್ನು ನಗರದ ಹೊರವಲಯದ ಖಾಲಿ ಜಾಗದಲ್ಲಿ ನಿಲ್ಲಿಸಲಾಗಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವುದರ ಒಳಗಾಗಿಯೇ ಎರಡು ಬಸ್ಸುಗಳು ಬಹುತೇಕ ಸುಟ್ಟು ಕರಕಲಾಗಿದ್ದವು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಥಳಕ್ಕೆ ಗುಲ್ಬರ್ಗ ವಿವಿ ಠಾಣೆಯ ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಟೈರಾ ಪೂರ್ತಿ ಬಹಳ ಡೇಂಜರ್ ಆಗತ್ತೆ.